ನಮಸ್ಕಾರ ವೀಕ್ಷಕರೇ, ಪರ್ಯಟನ ಪರ್ವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಚೇಂದ್ರ ಆಚಾರ್ಯ. ಮಲ್ಪೆ ಕಡಲ ಕಿನಾರೆ ಪ್ರವಾಸೋದ್ಯಮ ದಿನದ ಅಂಗವಾಗಿ ಅದ್ಭುತ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಯಿತು. ವಿಶ್ವ ಪ್ರವಾಸಿ ದಿನದ ಅಂಗವಾಗಿ ಸೆಪ್ಟೆಂಬರ್ 27 ಉಡುಪಿ ಪ್ರವಾಸೋದ್ಯಮ ಇಲಾಖೆಯಿಂದ ಆಯೋಜನೆಗೊಂಡಿದ್ದು ಪರ್ಯಟನ ಪರ್ವ ಹಲವಾರು ಸಾಂಸ್ಕೃತಿಕ ವೈಭವಕ್ಕೆ ಕಾರಣವಾಯಿತು. ವಿಶೇಷ ಆಕರ್ಷಣೆಯಾಗಿ ದೇಶದ ವಿವಿಧ ರಾಜ್ಯಗಳ ಪ್ರಮುಖ ನೃತ್ಯ ಪ್ರದರ್ಶನ, ಸಾಂಪ್ರದಾಯಿಕ ಕಲಾ ಪ್ರಕಾರಗಳು ಅಲ್ಲಿ ನೆರೆದಿದ್ದನ್ನ ಕಲಾರಸಿಕರ ಮನಸ್ಸಿನಲ್ಲಿ ಹೊಸ ಅಲೆಯನ್ನ ಸೃಷ್ಟಿಸಿತು. ವೀಕ್ಷಕರೇ, ಆ ಸುಂದರ ದೃಶ್ಯದ ಒಂದು ಝಲಕ್ ನಿಮಗಾಗಿ. ಕಲಾಭಿಮಾನಿಗಳೇ, ಉಡುಪಿ ಜಿಲ್ಲೆಯ ಕಡಲ ಕಿನಾರೆ ಮಲ್ಪೆ ಏನೂ ಇಲ್ಲದೆ ಬಹಳ ಸೌಂದರ್ಯ, ಏನಾದರೂ ಆದರೆ ಮತ್ತೂ ಸೌಂದರ್ಯ. ಆ ನಿಟ್ಟಿನಲ್ಲಿ ವಿಶ್ವ ಪ್ರವಾಸೋದ್ಯಮದ ಒಂದು ವಿಶೇಷವಾದಂಥ ದಿನಾಚರಣೆಯನ್ನು ಇಲ್ಲಿ ಉಡುಪಿ ಜಿಲ್ಲೆಯ ಜಿಲ್ಲಾಡಳಿತ ಇದನ್ನು ಬಹಳ ವಿಶಿಷ್ಟವಾಗಿ ಹಮ್ಮಿಕೊಂಡಿದೆ. ವೈವಿಧ್ಯಮಯ ಸಾಂಸ್ಕೃತಿಕ ಸಂಭ್ರಮದೊಂದಿಗೆ ಈ ಉತ್ಸವ ಈ ಕಡಲ ಕಿನಾರೆಯಲ್ಲಿ ನಡೀತಾ ಇದೆ. ಇದಕ್ಕೆ ಬೃಹತ್ ಸಮಾವೇಶದಂತೆ ಬರುತ್ತಿರುವಂಥ ಎಲ್ಲ ಅಭಿಮಾನಿ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ, ಸುಸ್ವಾಗತ. ನಿಮ್ಮೆಲ್ಲರಿಗೂ ಕೂಡ ನಮನಗಳನ್ನು, ನಮಸ್ಕಾರಗಳನ್ನು ಮಾಡೋದ್ರೊಂದಿಗೆ ಸ್ವಲ್ಪ ಹೊತ್ತು ನಾವೆಲ್ಲ ಜೊತೆಯಾಗಿ, ನೀವು ಒಂದು ರೀತಿಯ ಕಲಾ ಪ್ರೇಕ್ಷಕರಾಗಿಯೂ ಕೂಡ ಕಲಾವಿದರಂತ ಹೇಳ್ಬೋದು. ನಾವೆಲ್ಲ ಇಲ್ಲಿ ಏನಾದರೂ ಒಂದು ಕಾರ್ಯಕ್ರಮವನ್ನು ಮಾಡೋದಿದ್ರೆ ಆಶೀರ್ವಾದದ ಶ್ರೀರಕ್ಷೆ ನಿಮ್ಮಿಂದಲೇ ಕಲಾವಿದರಿಗೆ ಬರಬೇಕು. ಆ ನೆಲೆಯಲ್ಲಿ ಈ ಬೃಹತ್ ವೇದಿಕೆಯಲ್ಲಿ ನಡೆಯತಕ್ಕಂಥ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಮೊನ್ನೆ ಇತ್ತೀಚೆಗೆ ಒಬ್ಬರು ಮನೆಗೆ ಹೋಗಿದ್ದೆ ನಾನು. ಹೋಗುವಾಗ ಒಂದು ಕಂಪೌಂಡ್ ಮನೆ ಹೊರಗಡೆ ಒಂದು ಬೋರ್ಡ್ ಹಾಕಿತ್ತು, ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೋದ್ದು. ಬೋರ್ಡ್ ಹಾಕಿದ್ರೆ ನಾಯಿಗಳಿವೆ ಎಚ್ಚರಿಕೆ ಅಂತ, ಗೇಟಿಗೆ ಬೀಗ ಹಾಕಲಿಲ್ಲ. ಆವಾಗ ನಾವು ಟಕ 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 ಅಂತ ಶಬ್ದ ಮಾಡಿದೆ. ಶಬ್ದ ಮಾಡಿದಾಗ ಯಜಮಾನರು ಹೊರಗೆ ಬಂದರು. ಓ ನಮಸ್ಕಾರ, ಬನ್ನಿ ತೋನ್ಸೇವರ್ ಅಂತ. ಎಣಿಸಿದೆ ನಾನು ನೀವು ಒಳಗೆ ಇರ್ಬೋದಂತ ಬೋರ್ಡ್ ನೋಡಿ ಅಂತ. ಅಂದರೆ ಅವ್ರ ನಾಯಿ ಅಂತಲ್ಲ, ಅಂದರೆ ಬೀಗ ಹಾಕಲಿಲ್ಲ ಗೇಟಿಗೆ, ನಾಯಿಗಳಿವೆ ಎಚ್ಚರಿಕೆ ಅಂತ ಹಾಕಿದ್ದಾರೆ. ಒಳಗಡೆ ಹೋಗುವುದೇ ತಡ ಶುರುವಾಯಿತು ನಾಯಿ ಗಲಾಟೆ. ಇಷ್ಟು ದೊಡ್ಡ ಎತ್ತರದ ಆಲ್ಸೇಷನ್ ನಾಯಿ, ಬೌ 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 ಬೌ, ಏನು ಬೊಬ್ಬೆ, ಎರಡು ಕಾಲು ಎತ್ತಿ ಎದೆಗೆ ಇಡುವಂಥ ಸಂದರ್ಭ ಬರುವಾಗ ಭಯ, ಹೆದರಿಕೆ ಆಗದವ್ರಿಗೆ ಆಗಬೇಕು ಅಲ್ವಾ. ಅಂಥ ಸಂದರ್ಭದಲ್ಲಿ ಬಹಳ ಭಯ ಆಯಿತು. ಹತ್ರ ಹತ್ರ ಹೋದಾಗ ಬೌ ಅಂತ ಬೊಬ್ಬೆ ಹೊಡಿತಾ ಉಂಟು. ಯಜಮಾನರು ಹೇಳ್ತಾರೆ ಮನೆಯದ್ದು, ಏನು ಮಾಡೋದಿಲ್ಲ ಅದು, ಬನ್ನಿ, ಏನು ಮಾಡೋದಿಲ್ಲ, ಬನ್ನಿ, ಏನು ಮಾಡೋದಿಲ್ಲ, ಏನು ಅವ್ರಿಗೆ ಮಾಡೋದಿಲ್ಲ, ಅವ್ರ ಮನೆಯವರಲ್ವಾ, ನಾನು ಹೊರಗಿಂದ ಬಂದವನು, ನನಗೇನು ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ ಇಲ್ಲಲ್ವಾ. ಹಾಗಾಗಿ ಹತ್ರ ಹತ್ರ ಹೋದಾಗ ಮತ್ತೂ ಬೊಬ್ಬೆ ಹೊಡಿತದೆ, ಹೆದರಿಕೆ. ಅಷ್ಟೊತ್ತಿಗೆ ಮನೆಯ ಯಜಮಾನ್ತಿ ಹೊರಗೆ ಬಂತು, ಅವರ ಹೆಂಡತಿ. ಅವರು ಹೊರಗೆ ಬಂದಾಗ ಸ್ವಲ್ಪ ಧೈರ್ಯ ಆಯಿತು ನನಗೆ. ಓ, ಎರಡು ಜನ ಸೇರಿದ್ರಲ್ಲ, ಇನ್ನು ನಾಯಿ ಏನು ನನಗೆ ಮಾಡಲಿಕ್ಕಿಲ್ಲ ಅಂತ ಬಹಳ ಧೈರ್ಯವಾಗಿದ್ದೆ. ಯಜಮಾನ್ತಿ ಬಂದವರು ನೇರವಾಗಿ ನಾಯಿ ಹತ್ರ ಹೋದರು. ನಾಯಿ ಹತ್ರ ಹೋಗಿ ನಾಯಿಗೆ ಬೈಲಿಕ್ಕೆ ಶುರು ಮಾಡಿದರು. ಚುಪ್, ಬಾಯಿ ಮುಚ್ಚು, ಗುರ್ತಾಗೋದಿಲ್ಲ ನಿನಗೆ, ಅಂಕಲ್ ಅಲ್ವ ಅದು. ಯಾರ ಅಂಕಲ್? ಬಹಳ ಜಾಗ್ರತೆ ಬೇಕು ನೋಡಿ, ನಾಯಿಗೆ ಬೈತಾ ಇದ್ದಾರೆ, ಅಂಕಲ್ ಅಲ್ವ ಅದು. ಚುಪ್, ಬಾಯಿ ಮುಚ್ಚು ಅಂತ ಹೇಳುವಂಥದ್ದು ಆ ಭಾವಾರ್ಥೆಯಲ್ಲಿವರೆಗೆ ಬಂತು ನೋಡಿ, ಯಾರ ಅಂಕಲ್ ಅಂತ ಬೇಕಾಗಿದೆ. ಅದೇ ರೀತಿಯಲ್ಲಿ ನಾಯಿ ಬೆಕ್ಕಿನಲ್ಲಿ ಕೂಡ ನಾವು ಇಂಗ್ಲೀಷ್ ಮಾತಾಡ್ಲಿಕ್ಕೆ ಹೋದರೆ ಭಾವಾರ್ಥ ಕೆಡ್ತದೆ. ಬಹಳ ಜಾಗ್ರತೆ ಇರಬೇಕು. ನಮ್ಮ ಭಾಷಾ ಸಂಸ್ಕೃತಿಯಲ್ಲಿ ನಾವೆಲ್ಲ ನಮ್ಮ ಪ್ರೀತಿಯ ಮಾತೃಭಾಷೆಯನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಗೌರವಿಸೋಣ ಅಂತ ಹೇಳುತ್ತಾ, ಇಂಥ ಒಂದು ಒಳ್ಳೆಯ ವಿಚಾರಧಾರೆಯನ್ನು ನಿಮಗೆಲ್ಲ ಕೊಡಲಿಕ್ಕೆ, ಸಂಗೀತ ಕೇಳುವಾಗಲೂ ನಿಮಗೆ ಏನಾದರೂ ಸಿಕ್ಕುತ್ತೆ ಅಲ್ವಾ, ನೃತ್ಯ ಅಲ್ಲಿ ಮಾಡುವಾಗಲೂ ನಿಮಗೆ ಏನಾದರೂ ಸಿಕ್ಕುತ್ತೆ, ಅದೇ ರೀತಿ ಯಕ್ಷಗಾನ ಆಗುವಾಗಲೂ ಕೂಡ ಅದರಲ್ಲಿ ಸಿಗುತ್ತೆ ನಮಗೆ, ಅದೇ ರೀತಿ ವಿಶೇಷವಾಗಿರತಕ್ಕಂಥ ಭಾಷಣಗಾರರ ಉಪನ್ಯಾಸದಿಂದಲೂ ಕೂಡ ನಮಗೆ ಒಂದು ನಮ್ಮ ಜ್ಞಾನ ವಿಕಸನದ ವಿಚಾರಗಳು ಸಿಗ್ತದೆ. ಹಾಗಾಗಿ ಬಹಳಷ್ಟು ನಾವು ಇದನ್ನು ತಿಳ್ಕೊಳ್ಳುವಂಥ ವೇದಿಕೆಗಳು ಈ ರೀತಿ ಸರ್ಕಾರವೇ ನಿರ್ಮಾಣ ಮಾಡಿದಾಗ ಖಂಡಿತವಾಗಿಯೂ ಕೂಡ ಮೆಚ್ಚತಕ್ಕಂಥ ಒಂದು ವಿಚಾರ. ಯಾಕಂದರೆ ಕೆಲವರಿಗೆ ತುಂಬ ವಿಷಯ ಗೊತ್ತುಂಟು, ಕೆಲವರಿಗೆ ತುಂಬ ವಿಷಯ ಗೊತ್ತುಂಟು, ಗೊತ್ತುಂಟಂತ ಗೊತ್ತಿಲ್ಲ ಅವರಿಗೆ. ಇನ್ನು ಕೆಲವರಿಗೆ ಏನೂ ಗೊತ್ತಿಲ್ಲ, ಗೊತ್ತಿಲ್ಲ ಅಂತ ಗೊತ್ತಿಲ್ಲ. ತುಂಬ ವಿಷಯ ಗೊತ್ತಿದ್ದವನಿಗೆ ಗೊತ್ತುಂಟಂತ ಗೊತ್ತಿರಬೇಕು, ಆವಾಗ ನಾಲ್ಕು ಜನರಿಗೆ ಪ್ರಯೋಜನ ಬೀಳುತ್ತೆ. ಏನೂ ಗೊತ್ತಿಲ್ಲದವನಿಗೆ ಗೊತ್ತಿಲ್ಲ ಅಂತ ಗೊತ್ತಿರಬೇಕು, ಇಲ್ಲದ್ರೆ ಮಧ್ಯಕ್ಕೆ ಬಂದು ಅದಕ್ಕೆ ಪ್ರಸಂಗ ಮಾಡಿ ಎಲ್ಲ ಹಾಳು ಮಾತಾಡ್ತಾನೆ. ಬಹಳ ವಿಚಾರವಾದಂತಹ ವಿಚಾರಗಳಲ್ಲಿ ನೀವೆಲ್ಲರೂ ಕೂಡ ಬಹಳ ಒಳ್ಳೆಯ ಪ್ರಜ್ಞಾವಂತ ಪ್ರೇಕ್ಷಕರು ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂಥ ಈ ಸಂದರ್ಭದಲ್ಲಿ ಬಹಳಷ್ಟು ಇದರಲ್ಲಿ ಕೊಡುಕೊಳಗೆಯ ಒಂದು ಶಕ್ತಿ, ವಿಕಸನ ಶಕ್ತಿ ಬೆಳೀತಾ ಹೋಗ್ತದೆ. ಆ ರೀತಿಯಲ್ಲಿ ಇಂಥ
ವಿಶ್ವ ಪ್ರವಾಸೋದ್ಯಮ ದಿನ ಬಹಳ ಒಳ್ಳೆಯ ರೀತಿಯಲ್ಲಿ ಪ್ರಯೋಜನ ಆಗಲಿ ಅಂತ ಆಶಿಸ್ತಾ ಬಂದು ಸೇರಿದಂತ ಎಲ್ಲ ಅಭಿಮಾನಿ ಬಂಧುಗಳಿಗೆ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ನಿಮ್ಮೊಂದಿಗೆ ಸ್ವಲ್ಪ ಹೊತ್ತು ನನ್ನ ಜೊತೆ ಬಂದಿರತಕ್ಕಂಥ ಇನ್ನೋರ್ವ ಸ್ನೇಹಿತ ಕಾಮಿಡಿಯನ್ ಹಾಗೂ ನಗೆ ವಿಚಾರದಲ್ಲಿ ಬಹಳಷ್ಟು ನಿಮ್ಮನ್ನು ನಗಿಸುವಂತ ಕಲಾವಿದರು ಪಟ್ಟಾಭಿರಾಮ ಸುಳ್ಯ ಅವರಿಗೆ ಜೋರಾದ ಚಪ್ಪಾಳಿಯೊಂದಿಗೆ ಮತ್ತೊಮ್ಮೆ ನೀವು ಸ್ವಾಗತಿಸಬೇಕು. ಈಗ ಪಟ್ಟಾಭಿರಾಮ ಸುಳ್ಯ. ಹಲೋ, ಎಲ್ಲಿದ್ದೀರಾ? ಹಾಯ್ ಮಕ್ಕಳೇ, ಅಮ್ಮ ಅಮ್ಮ ಎಷ್ಟು ನೀರಿದೆ ಅಲ್ಲ ಅಮ್ಮ. ನೀರು ನೋಡುವಾಗ ಮಕ್ಕಳಿಗೆ ಎಷ್ಟು ಸಂತೋಷ ಆಗ್ತದೆ. ಎಷ್ಟು ಜನ ಇದ್ದಾರಲ್ಲಮ್ಮ. ಜನ ನೋಡುವಾಗ, ನೀರು ನೋಡುವಾಗ, ಪಟಾಕಿ ನೋಡುವಾಗ, ಐಸ್ ಕ್ರೀಮ್ ನೋಡುವಾಗ, ಇದೆಲ್ಲ ಮಕ್ಕಳ ಕಥೆಗಳು. ನಾನು ಮಕ್ಕಳಿಗೆ ಬೇಕಾಗಿ ಸಾವಿರಾರು ಕಾರ್ಯಕ್ರಮ ಕೊಟ್ಟು ಮಕ್ಕಳನ್ನು ನಗಿಸುವಂಥ ಒಬ್ಬ ಕಲಾವಿದ. ನಿಮ್ಮ ಕಾರ್ಯಕ್ರಮ ಸೂಪರ್. ಅವ್ರು ಅಳುದು ಚಂದನೆ. ಐಸ್ ಕ್ರೀಮ್ ಬೇಕು. ಪ್ರೀತಿಯ ಬಂಧುಗಳೇ, ನಿಮ್ಮ ಪ್ರೀತಿಯ ಚಪ್ಪಾಳೆಯೇ ನನಗೆ ಆಶೀರ್ವಾದ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಒಬ್ಬ ಕಲಾವಿದ ಬೆಳಿಬೇಕಾದ್ರೆ ದೊಡ್ಡ ಬಹುಮಾನ ಅಂತಿದ್ರೆ ಅದು ಚಪ್ಪಾಳೆ, ಅದೇ ನಮ್ಮ ದೊಡ್ಡ ಬಹುಮಾನ. ಹಾಗೆ ಮೊನ್ನೆ ಒಂದು ಕಡೆ ಕಾರ್ಯಕ್ರಮ ಆಗುವಾಗ ಎಲ್ಲರೂ ಚಪ್ಪಾಳೆ ಹೊಡಿತಾ ಇದ್ರು, ಒಬ್ಬ ಹೊಡೆಯೋದೇ ಇಲ್ಲ. ಏ, ನೀನೇನು ಮರೆ ಹೊಡೆಯೋದಿಲ್ಲ? ನಾನು ಹೊಡೆಯೋದಿಲ್ಲ. ಹಾಂ, ನನಗೂ ಅವ್ರಿಗಷ್ಟು ಸರಿ ಇಲ್ಲ. ನಿಮ್ಮನ್ನು ನಗಿಸ್ಲಿಕ್ಕೆ ನಾಲ್ಕು ಜೋಕ್ ಕೇಳ್ತಾ ಇದ್ದೇನೆ. ಮಕ್ಕಳು ಹಾಡೋದು ಎಷ್ಟು ಚೆಂದ ಗೊತ್ತಾ? ನಾನು ಎಲ್ಲ ಕಡೆ ಹಾಡ್ತೇನೆ ಮಕ್ಕಳ ವಾಯ್ಸಲ್ಲಿ. ಶುಕ್ಲಂ ಬರದರಂ ವಿಷ್ಣುಂ ಚ ಶಿವನಂ ಚ ತ್ರಿಭುಜಂ ಪ್ರಸನ್ನ ವದನಂ ದೇಶವಿಜ್ಞಾಪ ಸಂತೆ ವೆನಕ ವೆನಕ ಏಕದಂತ ಪಚ್ಚ ಕಲ್ಲ ಪಾನಿ ಪೀಠ ಮುತ್ತಿನ ಉಂಡೆ ವನ್ನ ಗಂಟೆ ತಪ್ಪಿಸುವ ಶ್ರೀ ಮಾ ಗಣಪತಿ ದೇವರ ಪಾದಕ್ಕೆ ನಮತ್ತೆ ನಮತ್ತೆ. ಇದು ನಮ್ಮ ಮಕ್ಕಳ ಕತೆಗಳು. ಈಗಿನ ಮಕ್ಕಳೆಲ್ಲ ಹಾಡು ಹೇಳಿ ಅಂದ್ರೆ ಹಾಡು ಹೇಳುದಿಲ್ಲ, ಡ್ಯಾನ್ಸು. ಲುಂಗಿ ಡ್ಯಾನ್, ಲುಂಗಿ ಡ್ಯಾನ್, ಲುಂಗಿ 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 ಡ್ಯಾನ್, ಲುಂಗಿ ಡ್ಯಾನ್. 12 ಗಂಟೆ ರಾತ್ರಿಗೆ ಇದಾಗುವಾಗ ಲುಂಗಿ ಇಲ್ಲ ದೊಡ್ಡವರದ್ದು, ಮತ್ತೆ ಲುಂಗಿ ಇಲ್ಲದೆ ಡ್ಯಾನ್ಸ್. ಈಗೊಳ್ಳಿ ಚಡ್ಡಿ ಡ್ಯಾಂಗ್, ಚಡ್ಡಿ ಡ್ಯಾಂಗ್, ಚಡ್ಡಿ 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 ಡ್ಯಾಂಗ್, ಚಡ್ಡಿ ಡ್ಯಾಂಗ್. ಮಕ್ಕಳ ಹಾಡೋದೆಲ್ಲ ಎಷ್ಟು ಚಂದ ನೋಡಿ. ಕಾಣದಂತೆ ಮಾಯವಾತನ್ನ ನಮ್ಮ ಶಿವ ಕೈಲಾಸ ಸೇರಿಕೊಂಡನ್ನ, ಕೊಡುವುದನ್ನ ಕೊಟ್ಟ ಬಿಡುವುದನ್ನ ಬಿಟ್ಟ ಕೈಯ ಕೊಟ್ಟು ಒಡೆಯುವುದನ್ನ, ಕಾಣದಂತೆ ಮಾಯವಾತನ್ನ. ಈಗಿನ ಮಕ್ಕಳಿಗೆ ಕನ್ನಡ ಅಂದರೆ ಇಷ್ಟ ಇಲ್ಲ. ಯಾವ ಶಾಲೆ ಅಂತ ಕೇಳಿ. ನಾನು ಇಂಗ್ಲೀಷ. ನಮ್ಮ ಮಕ್ಕಳು ಯಾವ ಥರ ಹೇಳ್ತಾರೆ ಗೊತ್ತಾ? ಕನ್ನಡದಿಂದ 10ರವರೆಗೆ ಹೇಳುವಾಗ, ಕನ್ನಡದಲ್ಲಿ ಹೇಳುವಾಗ, 1ರಿಂದ 10ರವರೆಗೆ ಹೇಳುವ ಸ್ಟೈಲೇ ಬೇರೆ, ಇಂಗ್ಲೀಷಲ್ಲಿ ಹೇಳುವ ಸ್ಟೈಲೇ ಬೇರೆ, ಕನ್ನಡದಲ್ಲಿ ಹೇಳುವಾಗ ಒಂದೆರಡು ಮರ ನಾಲ್ಕೈದಾರು ಏಳೆಂಟು ಮದತ. ಅದೇ ಇಂಗ್ಲೀಷಲ್ಲಿ ಹೇಳುವಾಗ 1 2 3 4 5 6 7 8 9 10. ಒಬ್ಬ ಬಸ್ಸಲ್ಲಿ ಕೂತು ಕಂಡಕ್ಟರ್ ಜೋರು ಮಾಡ್ತಾ ಇದ್ದಾನೆ. ಕಂಡಕ್ಟ್ರೆ, ಬಸ್ಸಲ್ಲಿ ಸೀಟಲ್ಲೆಲ್ಲ ಧೂಳಿದೆಯಲ್ಲ. ಕಂಡಕ್ಟರ್ ಏನು ಹೇಳ್ದೆ ಗೊತ್ತಾ? ಸರ್, ನೀವು ಕೂತ್ಕೊಳ್ಳಿ ಸರ್, ಕ್ಲೀನ್ ಆಗುತ್ತೆ. ಡ್ರೈವರ್ನ ಹಿಂದೆ ಕೂತ್ಕೊಂಡು ಒಬ್ಬ ಜೋರು ಮಾಡ್ತಾ ಇದ್ದಾನೆ. ಡ್ರೈವರ್, ಏನು ಇಷ್ಟು ಫಾಸ್ಟ್ ಹೋಗ್ತಾ ಇದ್ದೀರಾ? ಇದು ಎಕ್ಸ್ಪ್ರೆಸ್ ಸಟ್ಲ ನಾನ್ ಸ್ಟಾಪ್, ಒಂದು ಗೊತ್ತಾಗಲ್ಲ. ಏಯ್, ಸುಮ್ಮನೆ ಕೂತ್ಕೊಳ, ಇಲ್ಲಿ ಬ್ರೇಕ್ ಫೇಲ್ ಆಗಿದೆ, ಎಲ್ಲಿ ನಿಲ್ಲಿಸ್ತೇನೆ ಅಂತ ನನಗೆ ಗೊತ್ತಿಲ್ಲ. ಒಂದು ಬಸ್ಸು ಸೇತುವೆಯಿಂದ ಕೆಳಗೆ ಬಿದ್ದಿದೆ. 4-5 ಜನ ಎಲ್ಲರೂ ಹೋಗಿ ಬಸ್ಸಿನ ನೀರಿಗೆ ಬಿದ್ದ ಬಸ್ಸಿನಲ್ಲಿದ್ದ ಜನರನ್ನೆಲ್ಲ ಒಬ್ಬೊಬ್ಬರನ್ನ ತೆಗೆದು ಸೇತುವೆ ಮೇಲೆ ಇಟ್ಟರಂತೆ. ಸೇತುವೆ ಮೇಲೆ ಇಡುವಾಗ ಒಬ್ಬ ವಾಪಸ್ ಹಾರೋಕೋದಂತೆ. ಇನ್ನೊಬ್ಬ ಕೇಳೋದು, ಏಯ್, ಯಾಕೆ ವಾಪಸ್ ಹಾರ್ತಾ ಇದೆಯಾ? ಏನಿಲ್ಲ, ಕಂಡಕ್ಟ್ರು 2 ರೂಪಾಯಿ ಚಿಲ್ಲರೆ ಕೊಟ್ಟಿಲ್ಲ. ಒಬ್ಬ ಸತ್ತಿದ್ದಾನೆ, 4-5 ಜನ ಬಗ್ಗೆ ನೋಡ್ತಾ ಇದ್ದಾರೆ. ಏಯ್, ಏನಾಯ್ತಾ? ಏನಿಲ್ಲ ಮಾರೆ, ಅವನು ಸತ್ತ. ಹೌದಾ? ಫಸ್ಟ್ ಟೈಮ್? ಯಾರು 2 ಸಲ ಸಾಯ್ತಾರೆ. ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ದಾನೆ ಒಬ್ಬ ಕುಡ್ದವನು. ಕುಡ್ದವರ ಜೋಕ್ ಕೇಳಿ.
ನನ್ನ ಪ್ರೀತಿಯ ಬಂಧುಗಳೇ, ಕುಡಿದೋನೊಬ್ಬ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಸುಮ್ಮನೆ ರೈಟ್ 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 ಹೇಳ್ತಾ ಇದ್ದಂತೆ. ಪೊಲೀಸ್ನವ್ರು ಬಂದು ದೊಣ್ಣೆಯಲ್ಲಿ ಒಂದು ಹೊಡೆದ್ರಂತೆ, ಸ್ಟಾಪ್. ಇದು ಕುಡ್ದವ್ರ ಜೋಕು. ಒಬ್ಬ ನಾಲ್ಕು ಅಂತಸ್ತಿನ ಬಿಲ್ಡಿಂಗ್ ಇಂದ ಕೆಳಗೆ ಬಿದ್ದಿದ್ದಾನೆ. ನಾಲ್ಕೈದು ಜನ ಹೋಗಿ ಏನಾಯ್ತು ಏನಾಯ್ತ ಮಾತಾಡ್ಬೇಡ, ನಾನು ಜಸ್ಟ್ ಮೇಲಿಂದ ಬಂದಿದ್ದಷ್ಟೇ. ಕುಡ್ದವನು ಮೇಲಿಂದ ಬಂದರೂ ಏನಾಗಲ್ಲ. ಮಾಯದಂತ ಮಳೆ ಬಂತ. ಮತ್ತು ತುಂಬ ಇಷ್ಟ ಆಗುವಂಥ ಹಾಡು ಪುಣ್ಯಕೋಟಿ ಹಾಡು, ಎಲ್ಲರೂ ಕೇಳಿ ಸಂತೋಷ ಪಡ್ಬೋದು. ಇಲ್ಲಿ ನೋಡಿ, ಇದೇ ಹಾಡನ್ನು ಮೂಗಲ್ ಬಾರಿಸುವಾಗ ಸ್ವಲ್ಪ ಚೇಂಜ್ ಇಲ್ಲಿ. ಒಂದು ಪುಟ್ಟ ನಾಯಿ ಮರಿ ಆದರೆ, ಮಕ್ಳಿಗಿಷ್ಟ ನಾಯಿ ಮರಿ ಅಂದರೆ ಇಲ್ಲಿ ಉಡುಪಿ ಬಸ್ ಸ್ಟ್ಯಾಂಡಲ್ಲಿ ಸಣ್ಣ ನಾಯಿ ಮರಿ ಧೈರ್ಯ ಮಾಡಿ ಬಗಳುವಾಗ ಯಾವ ರೀತಿ ಸರ್ ಇಲ್ಲಿ ಕಲ್ಲು ಬಿಸಾಡುವಾಗ ದೊಡ್ಡ ಆಲ್ ಸೆಷನ್ ಆದರೆ ಹೇಗೆ ಸರ್? ಬೇರೆ ಬೇರೆ ಸೌಂಡ್ಗಳು. ತಾಯಿಯ ಒಟ್ಟಿಗಿರುವಾಗ ಒಂದು ಮಗು ಎಷ್ಟು ಚೆನ್ನಾಗಿ ಅಳುತ್ತಲೆ ಸರ್, ಅದನ್ನು ಕೇಳುವಾಗ ಎಲ್ಲರಿಗೂ ಮನಸ್ಸು ಕರ್ಗೋಗ್ತದೆ. ಅವು ಈಗ ತಾನೇ ಹುಟ್ಟಿದ ಮಗು ಅಳುವಾಗ ಇಲ್ಲೋಡಿ ಇದೇ ಇದೇ ಮಗು ಉಸಿರು ಕಟ್ಟಿ ಅಳುವಾಗ ಹಾಗೆ ಸರ್, ಶಬ್ದಗಳು ಮುಖಗಳು ನಗುಗಳು ನಡಿಗೆಗಳು ಈ ರೀತಿ ಮಾಡ್ತಾ ಬೆಳೆದಂಥ ಒಬ್ಬ ಕಲಾವಿದ ನನ್ನ ಪ್ರೀತಿಯ ಗೆಳೆಯರು ಮತ್ತು ಗುರುಗಳು ತೋನ್ಸೆ ಪುಷ್ಕಳ ಕುಮಾರ್ ಅವರು ಮತ್ತೊಮ್ಮೆ ವೇದಿಕೆಗೆ ಬರ್ತಾ ಇದ್ದಾರೆ. ಚೆನ್ನಾಗಿ ಮಿಮಿಕ್ರಿ ಹಾಗೂ ಅನೇಕ ಧ್ವನಿ ಅನುಕರಣೆ ಬೇರೆ ಬೇರೆ ರೀತಿಯ ಅವರ ಹಾಸ್ಯಗಳನ್ನು ಪ್ರಸ್ತುತಪಡಿಸ್ತಾರೆ. ನಿಮ್ಮ ಜೋರಾದ ಚಪ್ಪಾಳೆ ಅವರಿಗೆ ವಿಶೇಷವಾದಂತಹ ಶ್ರೀರಕ್ಷೆ. ಇದ್ದದ್ದು ಇದ್ದ ಹಾಗೆ ಯಾವಾಗಲೂ ಹಾಗೆ ಪ್ರತಿಕ್ರಿಯೆ ಅಂದ್ರೆ ಇದ್ದದ್ದು ಇದ್ದ ಹಾಗೆ ಮುಖಸ್ಥಿತಿ ಇರಬಾರ್ದಂತೆ. ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ಸ್ಟೇಜ್ನಿಂದ ಕೆಳಗಡೆ ಹೋಗುವಾಗ ಪದ್ಯ ಹಾಡಿದ್ರು ಅಥವಾ ಏನಾದರೂ ಆದರೆ ಭಾರಿ ಶೋಕ ಆತನಿಗೆ ಈರು ಪಂತಿನ ಪದ್ಯ ಅವು ಈರು ಓ ಪದ್ಯ ಬನ್ನಿ ಏನೂನೇ ಇದ್ದೀನಿ ಕೇಳುವುದೇ ಇಲ್ಲ, ಅವನಿಗೆ ಖುಷಿ ಆಗಿಲ್ಲ ಅಂತ ಸೆಕೆಂಡ್ ಕೊಡೋದು ಕೆಲವರು. ಈ ರೀತಿಯಲ್ಲಿ ಅದಕ್ಕೆ ಮುಖಸ್ತುತಿ ಅಂತ ಹೆಸರು. ಮೊನ್ನೆ ಒಂದು 25 ಡ್ಯಾನ್ಸ್ ಇತ್ತು ಮಕ್ಕಳದ್ದು. ಗ್ರೀನ್ ರೂಮ್ ಹೋಗ್ತಾರೆ, ಸ್ಟೇಜ್ ಬರ್ತಾರೆ, ಗ್ರೀನ್ ರೂಮ್ ಹೋಗ್ತಾರೆ, ಸ್ಟೇಜ್ ಬರ್ತಾರೆ, ಗೆಜ್ಜೆ ಕಟ್ತಾರೆ, ಕಚ್ಚೆ ಕಟ್ತಾರೆ. ಏನು ಸಂತೋಷ ಮಕ್ಕಳದ್ದು, ಪಾಪ ಪುಟ್ಟ ಪುಟ್ಟ ಮಕ್ಕಳ ಕಾಂಪಿಟೇಷನ್. ಯಾರೋ ಗ್ರೀನ್ ರೂಮ್ಗೆ ಬಂದು ಒಂದು ಪುಟ್ಟ ಮಗುವಿನ ಹತ್ರ ನಿನ್ನ ಡ್ಯಾನ್ಸ್ ಬಾರಿ ಪುರಲಾತನ ಬಾಲೆ ಅಂತ ಹೇಳಿದ್ರು. ಆ ಮಗು ಹೇಳ್ತಾರೆ ನನ್ನ ಡ್ಯಾನ್ಸ್ ಇನ್ನು ಆಗಬೇಕಷ್ಟೇ ಅಂತೇಳಿ. ಎಂಥ ಅವಸ್ಥೆ, ಆಗದೆ ಹೋಗದೆ ನೋಡದೆ ಇವತ್ತು ವಿಮರ್ಶೆಗಳು ಹುಟ್ಟಿಕೊಂಡಿವೆ. ಅದಾಗಬಾರ್ದು ನಿಜವಾಗಿ ಕೂಡ. ನೋಡಿದ ಮೇಲೆ ಕೇಳಿದ ಮೇಲೆ ಒಳ್ಳೆಯದಾದಂಥ ಪ್ರತಿಕ್ರಿಯೆ ಪ್ರೋತ್ಸಾಹಗಳು ಬಂದಾಗ ಕಲಾವಿದ ತನ್ನ ತಪ್ಪುಗಳನ್ನು ತಿದ್ದುಕೊಳ್ಳಿಕ್ಕೆ ಆಗ್ತದೆ, ಅವನು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಲವಾರು ಮಕ್ಕಳ ಧ್ವನಿಗಳನ್ನು ಮಕ್ಕಳ ಚೇಷ್ಟೆಗಳನ್ನೆಲ್ಲ ಹೇಳಿದರು ಪಟಾಬಿ ಅವರು. ನಿಜವಾಗಿ ಕೂಡ ಮಕ್ಕಳು ಹಾಡುವಾಗ ನಾವೆಲ್ಲರೂ ಕೂಡ ಹಿಂದೆ ಇರಬೇಕು. ಸಂಗೀತ ಮತ್ತು ಸಾಹಿತ್ಯಕ್ಕೆ ಒಂದಕ್ಕೊಂದು ಸಂಬಂಧ ಇದೆ. ಕಲಿತೇವೆ ನಾವು ಕರ್ನಾಟಕ ಸಂಗೀತ, ಕಲಿತಾ ಇದ್ದಾರೆ ನಮ್ಮ ಮಕ್ಕಳು ಹಿಂದೂಸ್ತಾನಿ ಸಂಗೀತ. ಸಂಗೀತ ಅಂದರೆ ಏನಪ್ಪ? ಸಂಗೀತ ಅಂದರೆ ರಾಗ ಎಳೆಯುವುದು ಅಂತ. ರಾಗ ಎಳೆಯುವಾಗಲೂ ಬಹಳ ಜಾಗ್ರತೆ ಇರಬೇಕು. ಒಂದು ಹಾಡಿದೆ ಯಾವ ರೀತಿಯಲ್ಲಿ ರಾಗ ಎಳೆದಾಗ ಅದು ಒಂದು ರೀತಿಯಲ್ಲಿ ಶಬ್ದಾರ್ಥ ಬದಲಾವಣೆ ಆಗ್ತದೆ, ಬಹಳ ಜಾಗ್ರತೆ ಇರಬೇಕು ಎಂಬುದಕ್ಕಾಗಿ ಮಾತ್ರ ನಾನು ಹೇಳ್ತಾ ಇದ್ದೇನೆ. ಚಿಂತೆಯಾತಕ್ಕೂ
ಚಿಂತೆಯಾತಕ್ಕೋ ಬಯಲ ಭ್ರಾಂತಿಯಾತಕ್ಕೋ, ಚಿಂತೆಯಾತಕ್ಕೋ ಬಯಲ ಭ್ರಾಂತಿಯಾತಕ್ಕೋ, ಬಯಲ ಭ್ರಾಂತಿಯಾತಕ್ಕೋ. ಕುಂತುಪಿತನ ನೆನದ ಮೇಲೆ ಏನೇ ಇರಲಿ ಹಾಡು, ಆದರೆ ಚಿಂತೆಯಾತಕೋ ಬಯಲ ಭ್ರಾಂತಿಯಾತಕೋ, ಕಂತುಪಿತನಾಗಿರ್ತಕ್ಕಂಥ ಭಗವಂತನನ್ನು ನೆನೆಯುವುದಿದ್ರೆ ನಿಮಗೆ ಚಿಂತೆ ಬೇಡ ಭ್ರಾಂತಿ ಬೇಡ ಎಂತಕ್ಕಂಥ ಬಹಳ ಪ್ರಬುದ್ಧವಾದಂಥ ಸಾಹಿತ್ಯವನ್ನು ಸಂಗೀತದಲ್ಲಿ ರಾಗವೇ ಎಳೆಯುವುದಂತೇಳಿ ನಾವು ತಿಳ್ಕೊಂಡ್ರೆ, ಚಿಂತೆಯ ತಕ್ಕೋ ಭ್ರಾಂತಿಯ ಭ್ರಾಂತಿಯ ತಕ್ಕೋ, ಚಿಂತೆಯನ್ನು ತಕ್ಕೋ ಭ್ರಾಂತಿಯನ್ನು ತಕ್ಕೊಂಡು ಸತ್ತೋಗು ನೀನು ಎಲ್ಲಿ ಆದ್ರೆ ಅಂತೇಳಿ. ಅದಲ್ಲ, ಚಿಂತೆ ಯಾತಕ್ಕೆ ಭ್ರಾಂತಿ ಯಾತಕ್ಕೆ, ನಿನಗೆ ಬೇಡ ದೇವರ ಒಂದು ಆಶೀರ್ವಾದ ಇದ್ರೆ ಅಂಥೇಳಿ ಭಾವಾರ್ಥದಿಂದ ನಮಗೆ ಸಾಕಷ್ಟು ಕೀರ್ತನೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಸರಿಯಾಗಿ ಅರ್ಥೈಸಿಕೊಂಡು ಮಾಡಬೇಕು. ಕಡಲ ಕಿನಾರೆಯ ಈ ಅಭೂತಪೂರ್ವ ರಂಜನೆಯನ್ನ ಮುಂದುವರಿಸ್ತೇವೆ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಪರ್ಯಟನ ಪರ್ವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಪ್ರವಾಸೋದ್ಯಮದ ದಿನದ ಆಚರಣೆಯ ಪ್ರಮುಖವಾಗಿ ಕಂಡುಬಂದಿದ್ದು ಕರಾವಳಿಯ ಸಂಸ್ಕೃತಿ ಮತ್ತು ಹೊಸ ಬಗೆಯ ಹಾಸ್ಯ ನಾಟಕಗಳು, ಜನಪದ ನೃತ್ಯ ಪ್ರಕಾರಗಳು ಹಾಗೂ ವೈವಿಧ್ಯಮಯ ಹೆಜ್ಜೆಗೆಜ್ಜೆ ನಾದಗಳು, ಮತ್ತೆ ಪ್ರವಾಸಿ ಸ್ಥಳಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುವಂಥದ್ದು, ಮತ್ತು ಪ್ರವಾಸಿ ಸ್ಥಳಗಳ ರಕ್ಷಣೆ ಮತ್ತು ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವಂತಹ ವಿನೂತನ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಯಿತು. ಗಣಪತಿ ಗಂಗಣಪತಿ ಗಣಪತಿ ಗಂಗಣಪತಿ
ಗಣಪತಿ ಗಂಗಣಪತಿ ಗಣಪತಿ ಗಂಗಣಪತಿ ಗಣಪತಿ ಪ್ರಣವಾಕಾರ ಸ್ವರೂಪ ಸಿದ್ಧಿ ವಿನಾಯಕನ ರೂಪ ಪ್ರಣವಾಕಾರ ಸ್ವರೂಪ ಸಿದ್ಧಿ ವಿನಾಯಕನ ರೂಪ ತಂ ತದ್ಧಿಂ ತತ್ವಂ ತನಂ ತತಾಂ ತಕ ತದ್ಧಿಂ ತತ್ವಂ ತಕ ತದ್ಧಿಂ ತತ್ವಂ ತನಂ ತತೇ ತಕ ತದ್ಧಿಂ ತತ್ವಂ ವಿದ್ಯಾ ಬುದ್ಧಿ ಪ್ರದಾತನೇ ಗಣನಾಯಕನೇ ವಿದ್ಯಾ ಬುದ್ಧಿ ಪ್ರದಾತನೇ ಗಣನಾಯಕನೇ ತಾಧಿ ತುಂ ತದ್ಧಿ ತುಂ ತಕಧಿ ತುಂ ತದ್ಧಿ ತುಂ ತಗಧಿ ತುಂ ತಗಧಿ ತುಂ ತದ್ಧಿಂಗಿಣ ತುಂ ಭಕ್ತ ಜನರ ಪ್ರಾರ್ಥನೆಗಳ ಆಲಿಸಲೆಂದೇ ಇಹುದು ಗಜಕರ್ಣ 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 ತತ್ತಕ್ಕಿಂಕು ತಕಥ ತಡ್ಡಿಂಕು ಕಿಡತಕದ ತಡ್ಡಿಂಕು ಲಂಬೋದರ 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 ಉರಗಧರ ಶ್ರಿತ ಜನ ಪಾಲನಧರ ಆಶ್ರಿತ ಜನ ಸಂಕಟಹರ ಶ್ರಿತ ಜನ ಪಾಲನಧರ ಆಶ್ರಿತ ಜನ ಸಂಕಟಹರ ತಾಂ ತಜ್ಜಂ ತಾಂ ತಾಂ ತಜ್ಜಂ ಧಿಂ ತಜ್ಜಂ ಧಿಂ ಧಿಂ ತಜ್ಜಂ ತುಂ ತಜ್ಜಂ ತುಂ ತುಂ ತಜ್ಜಂ ನಂ ತಜ್ಜಂ ನಂ ನಂ ತಜ್ಜಂ ಹುಂ ವಿಹತಾ ಚತುರ್ಭುಜ ಪಾಶ ಅಂಕುಶ ಅಭಯ ಹಸ್ತ ಮೋದಕಧರ ಧಿರ್ಗಡ ತುಂ ತಜ್ಜುಂ ತದ್ದಿ ಧಣ್ಣ ತದ್ಧಿರ್ಗಡ ತುಂ ಧಣ್ಣಂ ಧಣ್ಣ ಝುಣ್ಣು ಸತ್ಯ ಪಥ ಕೆಳೆವುದು ಪಾಶ ಸತ್ಯ ಪಥ ಕೆಳೆವುದು ಪಾಶ ಭವ ಬಂಧವ ಕಳೆವುದಂಕುಶ ಕಡಲ್ ಅಲ್ಲೈ ಮೇಲೆ ಪಾಂಬನಯಿಲ್ ಮೇಲೆ ಬಳ್ಳಿ ಕೊಂಡಾಯ ರಂಗನಾದ ಪಾಕಡಲ್ ಅಲ್ಲೈ ಮೇಲೆ ಪಾಂಬನಯಿಲ್ ಮೇಲೆ ಬಳ್ಳಿ ಕೊಂಡಾಯ ರಂಗನಾದ ಪಾಕಡಲ್ ಅಲ್ಲೈ ಮೇಲೆ ಪಾಂಬನ ಕಳ್ಳಿ ಕೊಂಡಾಯ ರಂಗನಾದ ಪಕ್ಕದಲ್ ಅಲೆ ಮೇಲೆ ಪಾಂಬನಯಿಲ್ ಮೇಲೆ ಕಳ್ಳಿ ಕೊಂಡಾಯ ರಂಗನಾದ ಪಕ್ಕದಲ್ ಅಲೆ ಮೇಲೆ ಪಾಂಬನಯಿಲ್ ಮೇಲೆ ಕಳ್ಳಿ ಕೊಂಡಾಯ ರಂಗನಾದ
உந்தல் பதமலர் நிழல் தேடி பரவச முடுபாடி கதி பிறவே ஞானம் நீந்தார் தேவா பரமலர் நிழல் தேடி பரவச முடுபாடி கதி பிறவே ஞானம் நீந்தார் தேவா பார்க்கடல் அலை மேலே பாம்பனையில் மேலே பள்ளி கொண்டாயிரங்கநாதர் பார்க்கடல் அலை மேலே பாம்பனையில் மேலே பள்ளி கொண்டாயிரங்கநாதர் ಮಣಿಯು ಪ್ರಖರ ಕಿರಣಗಳ ಭುವಿಗೆ ಬೀರೆ ಖರ ಪುಟ ಖರ ಪುಟ ಖರ ಪುಟ ತಕ ಧಿಮಿ ತಕ ಧಿರನತ 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 ಧಿರನತ್ ತಿಮಿರೋನ್ ಮಥನಾ ಶತ್ರು ವಿನಾಶ ಧಿರನತ 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 ತಿಮಿರೋನ್ ಮಥನಾ ಶತ್ರು ವಿನಾಶ ಧಿರನ ಧಿರನ ಧಿರನತ ಧಿರನ ಧಿರನ ಧಿರ ನಾ ನಿನ್ನ ಚರಣ ಕಮಲ ಮಧುಪ ಧಿರನ ಧಿರ ಧಿರನತ ಧಿರನ 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 ನಿನ್ನ ಚರಣ ಕಮಲ ಮಧುಪ 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 ದಿವಾಕರ ಭಾಸ್ಕರ ಪ್ರಭಾಕರ ವಾಸರೇಶ್ವರ ಜಯ ಜಯ ಭುಮಿತ್ರ ದಿವಾಕರ ಭಾಸ್ಕರ ಪ್ರಭಾಕರ ವಾಸರೇಶ್ವರ ಜಯ ಜಯ ಬುಧಿಂ ಕುಕುಂಧರಿ ತಧೀಂ ಕುಕುಂಧನ ತಧೀಂ ಕುಕುಂಧರಿ ತಧೀಂ ಧೀಂ ತ ನೀ ಜಗದೊಡೆಯ ಕಶ್ಯಪತನಯ ಮೂರ್ಲೋಕವೆಲ ನಿನ್ನದಯ ದಿಧಿಂ ಕುಕುಂಧರಿ ತಧೀಂ ಕುಕುಂಧನ ತಧೀಂ ಕುಕುಂಧಕಿ ತಧೀಂ ತತಕಿಟತ ನೀ ಜಗದೊಡೆಯ ಕಶ್ಯಪತನಯ ಮೂರ್ಲೋಕವೆಲ ನಿನ್ನದಯ ತಗಿತ ಗಣತ ಜೊಣುತ ದಿಮಿತ ಕಿಟ್ಟತ ದಣ್ಣ ದಣ್ಣತ ಜೊಣು ಜೊಣುತ ದಿಮಿ ದಿಮಿತ ರವಿ ತ್ರಿಗುಣಾತ್ಮಕ ಧಾರಿ ತತ್ತಿ ಗಿಣತ್ತು ತತ್ತಿ
ಚಕ್ಷುಷೆ ತದ್ಧಿಂಗಿಣತ್ವಂ 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 ರವಿ ತ್ರಿಗುಣಾತ್ಮಕಧಾರಿ ರವಿ ಜಗದೇಕ ಚಕ್ಷುಷೆ ರವಿ ತ್ರಿಲೋಚನ ರವಿ ದ್ವಾದಶಾತ್ಮಜ ತೇಜ ಪುಂಜ ದಿನತ್ವಂ ತಮಸಂ ಪರ್ಯಟನ ಪರ್ವ ಮುಂದುವರಿಯುತ್ತೆ. ಒಂದು ಸಣ್ಣ ವಿರಾಮದ ನಂತರ ವಿರಾಮದ ನಂತರ ಪರ್ಯಟನ ಪರ್ವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗಜಾನನಂ ಭೂತಗಣಾದಿ ಸೇವಿತಂ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜೋ ಶರಣು ಸಿದ್ಧಿ ವಿನಾಯಕ
ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಪಾರ್ವತಿ ತನಯ ಮೂರುತಿ ಶರಣು ಪಾರ್ವತಿ ತನಯ ಮೂರುತಿ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಗವಾನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ನಂದಲು ಮೇಂದಲೆ
ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ ನಾನು ಕೋಳಿಗೆ ರಂಗ
ಹೊಟ್ಟಿರಳ್ಳಿ ನಾ ಬೆಳ್ತಿದ್ದಾಡಳ್ಳಿ ನಾ ಹುಟ್ಟಿದ ಹೊಟ್ಟಿರಳ್ಳಿ ನಾ ಬೆಳ್ತಿದ್ದಾಡಳ್ಳಿ ಮದುವಾದ ನೋಡ್ರಳ್ಳಿ ನಮ್ ಶಾನ್ ಹೋಗ್ರಪ್ಪ ನಮ್ ಶೇಖರಪ್ಪ ಇವರೆಲ್ಲ ಕಂಡವ್ರೆ ನನ್ನ ಯಾಕಂದ್ರೆ ಇವರಿಗೆಲ್ಲ ಕೊಟ್ಟಿವ್ ನೀ ಕೈನ ನಾನು ಕೋಳಿ ಕೇರಂಗ ನಾನು ಕೋಳಿ ಕೇರಂಗ ನಾನು ಕೋಳಿ ಕೇರಂಗ ನಾನು ಕೋಳಿ ಕೇರಂಗ ವಿವಿಧ ರಾಜ್ಯಗಳ ಸಂಸ್ಕೃತಿಯನ್ನ ಸಾರುವಂತಹ ನೃತ್ಯ ಮತ್ತು ಜಾನಪದ ಕಲೆಗಳ ಪ್ರದರ್ಶನ ಅಲ್ಲಿ ನೆರೆದಿದ್ದ ಜನರಿಗೆ ಮನೋರಂಜನೆಯ ಮಹಾಪುರವನ್ನು ಹರಿಸಿದ್ದು ವಾಸ್ತವ. ಆ ಕಾರ್ಯಕ್ರಮವನ್ನು ವೀಕ್ಷಿಸಿದ ಜನರು ಫುಲ್ ಫಿದಾ ಆಗುವಂಥದ್ದು ಸತ್ಯ. ಪರ್ಯಟನಾ ಪರ್ವದ ಪಯಣವನ್ನ ವೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಇದೆ ಈ ಹೊತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನಾ.